ಈ ಜನತಂತ್ರದ ವಿರುದ್ಧ ಈ ಧರ್ಮತಂತ್ರ ಯಾವಾಗಲೂ ತನ್ನ ಕೆಲಸವನ್ನ ಮಾಡ್ತಾ ಇರುತ್ತೆ. ನಮ್ಮ ಒತ್ತಾಯ ಆ ಕಾಂತರಾಜ್ ವರದಿ ಬೇಕು ಅಂತ. EWS ಅನ್ನುವಂತಹ ಒಂದು 10% ಮೀಸಲಾತಿಯನ್ನ ಕಡಿಮೆ ಜನಸಂಖ್ಯೆ ಉಳ್ಳುವಂತಹ ಸಮುದಾಯಕ್ಕೆ ಕೊಟ್ಟಿದ್ದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಜನವರಿ 28 ಚಿತ್ರದುರ್ಗದಲ್ಲಿ ನಡೆಯಲಿರುವ ಸಂವಿಧಾನ, ಸಾಮಾಜಿಕ ನ್ಯಾಯ, ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಶೋಷಿತರ ಜಾಗೃತಿ ಬೃಹತ್ ಸಮಾವೇಶಕ್ಕೆ ಸಂಬಂಧಿಸಿದಂತೆ ಸಮಾವೇಶದ ಸಂಘಟಕರು ಬುಧವಾರ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಸಂಘಟಕರು ಕಾಂತರಾಜ್ ಆಯೋಗದ ವರದಿ ಬಿಡುಗಡೆಗಾಗಿ ಒತ್ತಾಯಿಸುತ್ತಿರುವುದರಿಂದ ಈ ಸಮಾವೇಶ ಗಮನ ಸೆಳೆದಿದೆ. ಲಕ್ಷಾಂತರ ಜನರನ್ನು ಸೇರಿಸುವ ನಿಟ್ಟಿನಲ್ಲಿ ಸಕ್ರಿಯರಾಗಿರುವ ಹೋರಾಟಗಾರರು ಸಮಾವೇಶದ ಉದ್ದೇಶದ ಕುರಿತು ಮಾತನಾಡಿದ್ದು ಹೀಗೆ. ಹಿಂದುಳಿದ ಜಾತಿಗಳ ಒಕ್ಕೂಟದ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರತಕ್ಕಂತಹ ಶೋಷಿತರ ಜಾಗೃತಿ ಸಮಾವೇಶವನ್ನು ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಪಕ್ಕದಲ್ಲಿರ್ತಕ್ಕಂಥ ಸುಮಾರು 150 ಎಕರೆ ಜಾಗದಲ್ಲಿ ಇದನ್ನು ಮಾಡಲು ಉದ್ದೇಶಿಸಿ ಈಗಾಗಲೇ ನಾವು ಬಹಳಷ್ಟು ಮುಂದುವರೆದಿದ್ದೀವಿ ಆ ಒಂದು ನಿಟ್ಟಿನಲ್ಲಿ. ಈ ಒಂದು ಸಮಾವೇಶದಲ್ಲಿ ಎಲ್ಲ ಶೋಷಿತ ಮುಖಂಡರುಗಳನ್ನು ನಮ್ಮ ಒಂದು ಮುಖಂಡರುಗಳಂತ ನಾವೇನು ಗುರುತಿಸ್ಕೊಂಡಿದ್ದೀವಿ ಆ ಎಲ್ಲ ಮುಖಂಡರುಗಳನ್ನು ಕೂಡ ನಾವು ಆಹ್ವಾನ ನೀಡ್ತಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡ ನಾವು ಆಹ್ವಾನ ನೀಡಿ ಕೇಳಿದಾಗ ಅವರು ಇದೇ ತಿಂಗಳು 28 ಆ ಒಂದು ದಿನಾಂಕವನ್ನು ಕೂಡ ಅವರು ಕೊಟ್ಟಿದ್ದರಿಂದಾಗಿ ಆ 28 ನಾವು ಮಾಡಬೇಕಾಗಿದೆ. ಮತ್ತು ಇದರ ಜೊತೆಗೆ ಎಲ್ಲ ಶೋಷಿತ ಸಮುದಾಯದ ಮಂತ್ರಿಗಳು, ಶಾಸಕರುಗಳು ಮತ್ತು ಮಾಜಿ ಮಂತ್ರಿಗಳು, ಮಾಜಿ ಶಾಸಕರುಗಳು ಎಲ್ಲ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ. ಈ ಸಮಾವೇಶವು ಆ ಹಕ್ಕೊತ್ತಾಯಗಳನ್ನು ಮಾಡುವುದರ ಜೊತೆಗೆ ನಾವು ಸಂಘಟಿತರಾಗಬೇಕು, ನಮ್ಮ ಜನರನ್ನು ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು ಅಂತನ್ನೋ ಒಂದು ವಿಷಯದಲ್ಲಿ ನಾವು ಭಾಳ ಒತ್ತು ಕೊಡ್ತಾ ಇದ್ದೀವಿ. ಈ ವಿಷಯದಲ್ಲಿ ನಮ್ಮ ಈ ಶೋಷಿತ ಸಮುದಾಯದ ಜನ ಭಾಳ ಮುಗ್ಧರಿದ್ದಾರೆ. ಅವರಿಗೆ ಏನು ಸವಲತ್ತುಗಳು ನಮ್ಮಿಂದ ಕೈ ಜಾರು ಹೋಗ್ತಿದ್ದಾವೆ, ಏನು ಸವಲತ್ತುಗಳು ನಮಗೆ ಸಿಗಬೇಕಾಗಿದೆ ಆ ಒಂದು ಅದರ ಬಗ್ಗೆ ಕಿಂಚಿತ್ತೂ ಅವರಿಗೆ ಮಾಹಿತಿ ಇಲ್ಲ. ಆ ಮಾಹಿತಿಯನ್ನು ಅವ್ರಿಗೆ ಕೊಡೋದ್ರ ಜೊತೆಗೆ ಇಂಥ ಒಂದು ಸಂಘಟನೆ ಎಲ್ಲ ಜಾತಿಗಳನ್ನು ಸೇರಿ ಶೋಷಿತ ಸಮುದಾಯದ ಎಲ್ಲ ಜಾತಿಗಳು ಸುಮಾರು ಹಿಂದುಳಿದ ಜಾತಿಯ 200 ಹೆಚ್ಚಿಗೆ ಇರತಕ್ಕಂತಹ ಜಾತಿಗಳು ಮತ್ತು ಅದರ ಉಪಜಾತಿಗಳು ಮತ್ತು ಪರಿಶಿಷ್ಟ ಜಾತಿಯ ಸುಮಾರು 101 ಜಾತಿಗಳು ಮತ್ತು ಅದರ ಉಪಜಾತಿಗಳು, ಅದರ ಜೊತೆಗೆ ಪರಿಶಿಷ್ಟ ಪಂಗಡದ 51 ಜಾತಿ ಮತ್ತು ಅದರ ಜೊತೆಗೆ ಅದರ ಉಪಜಾತಿಗಳು, ಏನು ಅಲ್ಪಸಂಖ್ಯಾತರ ಎಲ್ಲ ಏನು ಎಲ್ಲ ಸಂಘಟನೆಗಳು ಮತ್ತು ಆ ಒಂದು ಉಪಜಾತಿಗಳನ್ನು ಕೂಡ ನಾವು ಈ ಒಂದು ಒಕ್ಕೂಟದಲ್ಲಿ ನಾವು ಸೇರಿಸಿ ಈ ಒಂದು ಮಹಾ ಒಕ್ಕೂಟವನ್ನು ನಾವು 6-7 ತಿಂಗಳುಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ವಿ. ಈ ಒಂದು ವಿಷಯದಲ್ಲಿ ನಾವು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ದೀವಿ. ಇನ್ನೂ ನಮ್ಮ ಜಿಲ್ಲಾ ಶಾಖೆಗಳನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಸುಪ್ರೀಂ ಕೋರ್ಟ್ ಹೇಳ್ತದೆ ಈ ಒಂದು 10% ಮೀಸಲಾತಿಯನ್ನು ಕೊಡಬೇಕಂತ ಸರ್ಕಾರ ಏನು ಆದೇಶ ಹೊರಡಿಸಿದೆ ಅದನ್ನು ಸರಿ ಇದೆ ಅಂತ ಕೋರ್ಟ್ ಹೇಳ್ತದೆ EWS. ಆದರೆ ನಮ್ಮ ಸಂವಿಧಾನ ಒಂದು ಕಡೆ ಹೇಳ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿರ್ತಾರೆ ಅಂಥವರಿಗೆ ಈ ಮೀಸಲಾತಿಗಳನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿದೆ. ಅದು ಸಂವಿಧಾನದ ಆಶಯವನ್ನು ಇವರು ಗಾಳಿಗೆ ತೂರಿ ಸಂವಿಧಾನಕ್ಕೆ ವಿರುದ್ಧವಾಗಿ ಆ ಒಂದು 10% ಮೀಸಲಾತಿಯನ್ನು ಕೊಟ್ಟವರೆ. ಅದರ ಮೇಲೆ ನಾವೀಗ ಪುನರ್ ಪರಿಶೀಲನಾ ಅರ್ಜಿಯನ್ನು ಕೂಡ ಹಾಕಿದ್ದೀವಿ. ಆಯೋಗದ ವರದಿ ಅವೈಜ್ಞಾನಿಕವಾಗಿದೆ ಎಂಬ ವಾದಗಳನ್ನ ಮಂಡಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಪ್ರಬಲ ಸಮುದಾಯಗಳು ಒಕ್ಕಲಿಗ ಮತ್ತು ಲಿಂಗಾಯತ್ ಕಮ್ಯುನಿಟಿಗಳು ಪರವಾಗಿದ್ದಾರೆ. ಅವ್ರಿಗೇನೋ ತರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೇನೋ ಅರ್ಥ ಆಯ್ತು ನಿಮ್ಮ ಕ್ವಶನ್. ಈಗ ಅವ್ರಿಗೇನೋ ಭಯ ಇರಬೇಕು. ಯಾವ ರೀತಿ ಭಯ ಇದೆ ಅಂತಂದರೆ ಸ್ವತಂತ್ರ ಬಂದು 75 ವರ್ಷಗಳಾಗಿದೆ.
ಏನು ಈಗ ನಾವು ಇದನ್ನು ನಮಗೆ ಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ಈ ರಾಜ್ಯದ ಬಹುಸಂಖ್ಯಾತರು ನಾವು, ಈ ರಾಜ್ಯದ ಬಹುಸಂಖ್ಯಾತರು ಶೋಷಿತ ಸಮುದಾಯಗಳಿಗೆ ಸೇರಿದಂಥ ಜನ, ಅಂದರೆ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ಸೇರಿ ಈ ರಾಜ್ಯದ ಸುಮಾರು 70% ಜನ ನಾವಿದ್ದೀವಿ, 70%. ನಮ್ಮ ಒತ್ತಾಯ ಆ ಕಾಂತರಾಜ್ ವರದಿ ಬೇಕು ಅಂತ. ಯಾಕೆ ಬೇಕಪ್ಪ ಅಂದರೆ 1931 ಈ ಜಾತಿವಾರು ಸಮೀಕ್ಷೆ, ಜಾತಿವಾರು ಜನಗಣತಿ ಆಗಿದ್ದಿದ್ದು. ಆ ಒಂದು ಜನಗಣತಿಯ ಆಧಾರದ ಮೇಲೆ ಇದುವರೆಗೂ ನಮಗೆ ಮೀಸಲಾತಿ ಕೊಟ್ಕೊ ಬರ್ತಾರೆ ಪ್ರಪೋರ್ಷನೇಟಾಗಿ. ಏನು ನಮ್ಮ ಜನಸಂಖ್ಯೆ ಏನು ಬೆಳೀತಾ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಅಂದಾಜಾಗ ಒಂದು ಇಷ್ಟು ಸಂಖ್ಯೆ ಇದೆ ಈ ಸಮುದಾಯ ಅಂತ ಹೇಳ್ಬಿಟ್ಟು ಮೀಸಲಾತಿ ಕೊಟ್ಕೊ ಬರ್ತಾರೆ. ಆ ಒಂದು ಮೀಸಲಾತಿಯನ್ನು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅಂತಂದ್ಬಿಟ್ಟು ಸರ್ಕಾರದಲ್ಲಿ ಮಾಹಿತಿ ಇಲ್ಲ. ಆರ್ಥಿಕವಾಗಲಿ, ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ, ರಾಜಕೀಯವಾಗಲಿ, ಈ ಸಮಾಜಗಳು ಯಾವ ಸ್ಥಿತಿಯಲ್ಲಿದ್ದಾವೆ, ಎಲ್ಲ ಸಮಾಜಗಳು ಏನು ಪ್ರಬಲರು ಅದನ್ನು ವಿರೋಧ ಮಾಡ್ತಾರಲ್ಲ ಅವ್ರನ್ನೂ ಸೇರಿ ಯಾವ ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತನ್ನೋ ಉದ್ದೇಶದಿಂದ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ತಮ್ಮ ಕಳೆದ ಅವಧಿಯಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಮಾಡಿರೋವಂಥದ್ದು. ಇದು ಅವೈಜ್ಞಾನಿಕ ಅಂತ ಹೇಳ್ಬೇಕಂದ್ರೆ ಈಗ ಏನಾದರೂ ಒಂದು ಚೀಲದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ನಾವು ಏನಾದರೂ ಇಟ್ಬಿಟ್ಟು ಇದು ಸರಿ ಇದೆಯೋ ಇಲ್ಲೋ ನೋಡು ಏನಿದೆ ನೋಡು ಅಂತ ಹೇಳಿದಾಗ ಅದರ ಒಳಗಡೆ ಏನಿದೆ ಅಂತ ಹೇಳೋಕ್ಕಾಗ್ತದೆ? ಅರ್ಥ ಆಯ್ತಾ? ಅಂದರೆ ಆ ಕಾಂತರಾಜ್ ವರದಿ ಇದುವರೆಗೂ ಯಾರೂ ತೆಗೆದು ನೋಡಿಲ್ಲ, ಯಾರೂ ಓದಿಲ್ಲ. ಆದರೆ ಅದನ್ನು ಅವೈಜ್ಞಾನಿಕ ಅಂತ ಇವರು ಯಾರು ಹೇಳಿದ್ರು ಅನ್ನೋದು ಗೊತ್ತಿಲ್ಲ. ಏನದು ಕಾಂತರಾಜ್ ಹೋಗ್ಬಿಟ್ಟು ಅವ್ರಿಗೆ ಹೇಳಿರ್ಬೇಕು ಇದು ವೈಜ್ಞಾನಿಕವಾಗಿಲ್ಲ ಅಂತ. ಅದಕ್ಕೆ ಅವ್ರನ್ನ ಸಚಿವರು ಅಂತಂದ್ರೆ ನೀವು ಅರ್ಥ ಮಾಡ್ಕೊಂಡಿಲ್ಲ. ಶೋಷಿತ ಸಮುದಾಯಗಳಿಗೆ ಸೇರಿದಂತ ಜನಪ್ರತಿನಿಧಿಗಳು ಸಚಿವ ನಮ್ಮ ಮುಖಂಡರುಗಳಂತ ನಾವು ಶೋಷಿತ ಸಮುದಾಯಗಳು ಗುರುತಿಸ್ಕೊಂಡಿದ್ದೀವಿ, ಅವಂಥವ್ರನ್ನ ಕರೆದಿದ್ದೀವಿ, ಮೇಲ್ವರ್ಗದವ್ರನ್ನೆಲ್ಲ. ಸರ್ಕಾರ ಅಂತ ನಾವು ಕರೆದಿಲ್ಲ, ನಮ್ಮ ಮುಖಂಡರುಗಳಂತ ನಾವು ಕರೆದಿದ್ದೀವಿ. ಈಗ 75 ವರ್ಷಗಳಿಂದ ನೀವು ಸವಲತ್ತುಗಳು ಕೊಡ್ತಾನೇ ಇದ್ದಾವೆ ಸರ್ಕಾರಗಳು, ಅವು ಯಾವ ಸ್ಥಿತಿಯಲ್ಲಿದ್ದಾವೆ ಅಂತ ನಾವು ತಿಳ್ಕೊಬೇಕಾ ಬೇಡವೋ? ಹಲವಾರು ಜಾತಿಗಳು ಅದರಲ್ಲಿ ಮುಂದುವರೆದಂಥವು ಇದ್ದಾವೆ ಅದರಲ್ಲಿ, ಅಂಥ ಜಾತಿಗಳನ್ನ ಹೊರಗಡೆ ಇಡಬೇಕಾ ಬೇಡವೋ? ಅವರ ಶಿಕ್ಷಣದ ಮಟ್ಟ ಏನು, ಅವರ ಶಿಕ್ಷಣದ ಯಾವ ಸಂಖ್ಯೆಯಲ್ಲಿ ಅವರು ಶಿಕ್ಷಣ ಹೊಂದಿದ್ದಾರೆ ಆ ಜಾತಿಯವರು ಅಂತ ತಿಳ್ಕೊಬೇಕೋ ಬೇಡವೋ? ಅವರ ಆರ್ಥಿಕ ಪರಿಸ್ಥಿತಿ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ತಿಳ್ಕೊಬೇಕೋ ಬೇಡವೋ? ದೇಶದಲ್ಲೇ ಈ ಒಂದು ಸಮೀಕ್ಷೆ ಆಗಬೇಕು ಅಂತ ನಮ್ಮ ಒತ್ತಾಯ ಇದೆ. ಹಲವು ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರದ ಮುಂದೆ ಮತ್ತು ಕೇಂದ್ರ ಸರ್ಕಾರ ಮುಂದೆ ನಾವು ಮಂಡಿಸ್ತಾ ಇದ್ದೇವೆ. ವಿಶೇಷವಾಗಿ ತಮಗೆ ತಿಳಿದಿರುವ ಹಾಗೆ ಕೇಂದ್ರ ಸರ್ಕಾರ ಕೇವಲ 3-4% ಇರುವಂಥ ಸಮುದಾಯಗಳಿಗೆ 10% ಮೀಸಲಾತಿಯನ್ನು ಜಾರಿಗೆ ಮಾಡಿರೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಆದರೆ ಇವತ್ತು ಬಹುಸಂಖ್ಯಾತರಾದಂಥ ಹಿಂದುಳಿದ ಜಾತಿಗಳು ಅವರ ಹಕ್ಕು ಬಾಧ್ಯತೆಗಳು ಏನಿದ್ದಾವೆ, ಸಂವಿಧಾನಾತ್ಮಕವಾದ ಹಕ್ಕುಗಳೇನಿದ್ದಾವೆ, ಮತ್ತು ಮಂಡಲ್ ವರದಿಯ ಪೂರ್ಣ ಪ್ರಮಾಣದ ಜಾರಿ ಇನ್ನೂ ಆಗಲಿಲ್ಲ. ಈ ಒಂದು ಹಿಂದುಳಿದ ಜಾತಿಗಳ ಸಂಬಂಧಪಟ್ಟ ಹಾಗೆ ಅವರಿಗೆ ಸಲ್ಲಬೇಕಾದಂಥ ಸಾಂವಿಧಾನಿಕ ಹಕ್ಕುಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಬಹುದೊಡ್ಡ ರೀತಿಯಲ್ಲಿ ಅದನ್ನು ವಿರೋಧಿಸುವಂಥ ಶಕ್ತಿಗಳು ಮೊದಲಿಂದಲೂ ಇದನ್ನು ಮಾಡ್ತಾನೆ ಬರ್ತಾ ಇದ್ದಾವೆ. ಅದು ಆವನೂರ ಆಯೋಗದ ಸಂದರ್ಭದಲ್ಲಿ ಚಿನ್ನಪ್ಪ ರೆಡ್ಡಿ ವರದಿ ಜಾರಿಯಾದಾಗ, ವೆಂಕಟಸ್ವಾಮಿ ವರದಿ ಜಾರಿಯಾದಾಗಲೂ ಕೂಡ ಇದೇ ಶಕ್ತಿಗಳು ಅದರ ವಿರುದ್ಧ ನಿರಂತರವಾದ ಪ್ರತಿಭಟನೆಗಳನ್ನು ಮಾಡ್ತಾ ಬರ್ತಾ ಇದ್ದಾವೆ. ಈವನ್ ಮಂಡಲ್ ವರದಿ ಜಾರಿಯಾದಾಗಲೂ ಕೂಡ ತಮಗೆಲ್ಲ ಗೊತ್ತಿದೆ, ಅದೇ ಸಂದರ್ಭದಲ್ಲಿ ಆದ್ವಾನಿಯವರು ರಾಮರಥಯಾತ್ರೆಯನ್ನು ಮಾಡಿದರು. ಈ ಹಿಂದುಳಿದ ಸಮುದಾಯಗಳು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತದಾಗಲೆಲ್ಲ ಈ ರೀತಿಯ ಮೇಲ್ವರ್ಗದ ಒಂದು ದಬ್ಬಾಳಿಕೆ ಅದು ನಿರಂತರವಾಗಿ ಬರ್ತಾ ಇರೋದನ್ನು ನಾವು ಗಮನಿಸಬೇಕು. ಆ ಹಿನ್ನೆಲೆಯಲ್ಲಿ ಈಗ ನಮಗೆ ಮನವರಿಕೆ ಆಗಿದೆ, ನಾವೇನು ಬಿಡಿಬಿಡಿಯಾಗಿದ್ದೀವಿ, ಈಗ ನಾವೆಲ್ಲ ಒಂದಾಗುವ ಮೂಲಕ ಸಂವಿಧಾನದ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ನಾವು ತಯಾರಾಗಿದ್ದೀವಿ. ಆ ಹಿನ್ನೆಲೆಯಲ್ಲಿ
ಈ ಸಮಾವೇಶ ಒಂದು ದೊಡ್ಡ ಹೆಜ್ಜೆ ಆಗಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಮನವಿಯನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮ ಸಮಾವೇಶಕ್ಕೆ ಬರ್ತಾರೆ. ಹಾಗೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿ ಮಂತ್ರಿಗಳು ಕೂಡ ಬರ್ತಾರೆ. ಸುಮಾರು 10 ಲಕ್ಷಕ್ಕೂ ಮೇಲ್ಪಟ್ಟು ಅಲ್ಲಿ ಸಮಾವೇಶದಲ್ಲಿ ಜನರು ಪಾಲ್ಗೊಳ್ಳುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಈಗಾಗಲೇ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ನಡೆದಿದ್ದಾವೆ. ಸೊ ಹಾಗಾಗಿ ನಮ್ಮ ಈ ಹಕ್ಕೊತ್ತಾಯಗಳು ಏನಿದಾವೆ ಅದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಕೇಂದ್ರನೂ ಕೂಡ ಇದರ ಬಗ್ಗೆ ಈ ನಮ್ಮ ಬೇಡಿಕೆಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ತಮಗೆಲ್ಲ ತಿಳಿದಿರುವ ಹಾಗೆ ಎಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಬಹುದೊಡ್ಡ ರೀತಿಯ ದನಿ ಎದ್ದಾಗಲೆಲ್ಲ ಈ ಜನತಂತ್ರದ ವಿರುದ್ಧ ಈ ಧರ್ಮತಂತ್ರ ಯಾವಾಗಲೂ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದರಿಂದ ಜನತಂತ್ರ ಉಳಿದ್ರೆ ಮಾತ್ರ ಸಂವಿಧಾನ ಉಳಿತೈತೆ ಮತ್ತು ಸಾಮಾಜಿಕ ನ್ಯಾಯ ಉಳಿತೈತೆ. ಆದರೆ ಈ ಮನುವಾದಿ ಧರ್ಮತಂತ್ರದಲ್ಲಿ ಶೋಷಿತ ಜಾತಿಗಳ ಪರಿಸ್ಥಿತಿ ಎಷ್ಟು ಹೀನಾಯವಾಗಿತ್ತು, ಹಿಂದೆ ಏನಾಗಿತ್ತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಆ ಹಿನ್ನೆಲೆಯಲ್ಲಿ ಈ ಧರ್ಮತಂತ್ರದ ಏನು ಒಂದು ಸಂಚಿದೆ, ಒಂದು ಹುನ್ನಾರ ಇದೆ, ಇದನ್ನು ನಮ್ಮ ಸಮುದಾಯಗಳು ಅರ್ಥ ಮಾಡಿಕೊಂಡಿದ್ದಾವೆ. ಇವತ್ತು ಏನು ದೇಶ ಎದುರಿಸ್ತಾ ಇರುವಂಥ ಜ್ವಲಂತ ಸಮಸ್ಯೆಗಳನ್ನು ಬದಿಗೊತ್ತಿ ಹಸಿವು, ನಿರುದ್ಯೋಗ, ಬೆಲೆ ಏರಿಕೆ ಇದೆಲ್ಲವೂ ಮನುಷ್ಯರನ್ನು ನಾ ಹಿಂಡಿ ಇಪ್ಪೆ ಮಾಡ್ತಾ ಇದೆ. ಅದರ ಕಡೆ ಗಮನ ಕೊಡೋಕ್ಕೆ ಸಾಧ್ಯ ಆಗದಿರ ಕೇಂದ್ರ ಸರ್ಕಾರಕ್ಕೆ ಏನು ಅಜೆಂಡಾ ಇದೆ ಇವತ್ತಿಗೆ ಜನರ ಮುಂದೆ ಹೋಗೋದಕ್ಕೆ 10 ವರ್ಷಗಳಲ್ಲಿ? ಅದೊಂದು ಬಿಟ್ಟು ಇವತ್ತು ಅವರ ಆರ್ಥಿಕ ಅಭಿವೃದ್ಧಿಯ ಮಾನದಂಡ ಏನಿದ್ದಾವೆ ಅವ್ರದ್ದು? 2 ಕೋಟಿ ಹುದ್ದೆಗಳು ಕೊಡ್ತೀವಿ ಪ್ರತಿ ವರ್ಷ ಅಂದರು. ಖಾಸಗೀಕರಣ ಅತಿ ವಿಪರೀತಕ್ಕೆ ಹೋಗಿದೆ. ಸರ್ಕಾರಿ ಸ್ವಾಮ್ಯಗಳನ್ನೆಲ್ಲ ಮುಚ್ಚುತ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅದನ್ನು ಮರೆ ಮಾಚೋದಕ್ಕೆ ಈ ರೀತಿಯ ಧರ್ಮವನ್ನು ವಿಷಯವನ್ನು ಜನರ ಮುಂದೆ ಜನರ ಮನಸ್ಸಲ್ಲಿ ಬಿತ್ತಿ ಅದರಿಂದ ರಾಜಕೀಯ ಫಸಲು ತೆಗೆಯೋದು ಹೊರಟಿರೋದು ಅದು ಸಂವಿಧಾನಕ್ಕೆ ಬರೆದ ದ್ರೋಹ ಅಲ್ವಾ ಅದು? ಹಾಗಾಗಿ ನಮ್ಮ ಈ ಸಮುದಾಯಗಳು ಎಚ್ಚೆತ್ತುಕೊಳ್ಬೇಕು. ಹಿಂದುಳಿದ ನಮ್ಮ ಸಮುದಾಯಗಳಿಗೆ ನಮ್ಮ ಯುವಕರಿಗೆ ಇವರೇನು ತ್ರಿಶೂಲಗಳನ್ನು ಕೊಡ್ತಾವ್ರಲ್ಲ, ನಿಮ್ಮನ್ನು ನೀವೇ ಬಗೆದುಕೊಳ್ಳಿ ಅಂತೇಳಿ ನಮ್ಮ ಈ ಸಮುದಾಯಗಳನ್ನು ಎಚ್ಚರಿಸುವ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ಈ ಸಮಾವೇಶನೂ ಕೂಡ ಒಂದು ಸಾಕ್ಷಿ ಆಗುತ್ತೆ. ಅದು ಎಲ್ ಕಾಂತರಾಜ್ ಕಮಿಷನ್ ಸುಮಾರು 8 ವರ್ಷ ಆಯಿತು, ಅದು ಹಾಗೆ ಮುಂದುವರಿಸ್ತಾ ಇದೆ, ಅದನ್ನು ಅನುಷ್ಠಾನಕ್ಕೆ ಬಂದಿಲ್ಲ. ಮತ್ತು ಸದಾಶಿವ ಕಮಿಷನ್ ಸುಮಾರು 18 ವರ್ಷ ಆಯಿತು, ಅದು ಕೂಡ ಅನುಷ್ಠಾನಕ್ಕೆ ತಂದಿಲ್ಲ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗಲಿಲ್ಲ. ಆಮೇಲೆ ರಾಜೇಂದ್ರ ಸಿಂಗ್ ಸಾಚಾರ್ ಕಮಿಟಿ, ಇದು ಸುಮಾರು 2005 ಆಯಿತು, ಅದು ಕೂಡ 18 ವರ್ಷ ಆಗ್ತಾ ಇದೆ. ಇದು ಕೇಂದ್ರ ಸರ್ಕಾರ ಮೈನಾರಿಟಿ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಕಂಡಕ್ಟ್ ಮಾಡಿದ್ರಿ, ಅದರ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಕೂಡ ಅನುಷ್ಠಾನಕ್ಕೆ ತರಬೇಕು, ಹಾಗೂ ರಾಜ್ಯ ಸರ್ಕಾರ ಕೂಡ ಅದರಲ್ಲಿ ಇರತಕ್ಕಂಥ ಅಂಶಗಳು ಈ ವರ್ಗವನ್ನು ಸಹಾಯ ಮಾಡಬೇಕು, ಮೇಲಕ್ಕೆ ತರಬೇಕು ಅಂದರೆ ಅವರು ಏನೇನು ರೆಕಮೆಂಡೇಷನ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕೂಡ ಮಾಡಬಹುದು. ಅದು ಹಿಂದೆ ಕೂಡ ಚರ್ಚೆ ಆಗಿತ್ತು. ಅದರ ಬಗ್ಗೆ ಕೂಡ ನಮ್ಮ ಮುಖಂಡರು 28 ಪ್ರಸ್ತಾಪ ಮಾಡ್ತಾರೆ. ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳು ನಮ್ಮ ಸಮಾಜದಲ್ಲಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಹಿಂದೆ ನ್ಯಾಯವಾದಿ ಕಾಂತರಾಜ್ ಅವ್ರ ನೇತೃತ್ವದಲ್ಲಿ ಏನು ಸಾಮಾಜಿಕ ಆರ್ಥಿಕ ಸಮೀಕ್ಷೆ, ಜಾತಿ ಸಮೀಕ್ಷೆ ಅಂತ ಏನು ಕರೀತಾರೆ ಅದನ್ನು ಮಾಡಲಾಗಿತ್ತು. ಅದನ್ನು ಇಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಚರ್ಚೆಗೊಳಪಡಿಸುವಂಥ ಅಥವಾ ಸರ್ಕಾರ ಅದನ್ನು ಸ್ವೀಕರಿಸಿ ಅಂಗೀಕರಿಸುವಂಥ ಪ್ರಯತ್ನಗಳನ್ನು ಮಾಡಿಲ್ಲ. ಹಾಗಾಗಿ ತಕ್ಷಣ ಆ ವರದಿಯನ್ನು ಸ್ವೀಕರಿಸಿ ಸಾರ್ವಜನಿಕ ಚರ್ಚೆಗೆ ಬಿಟ್ಟು ಜನರ ಅಭಿಪ್ರಾಯಗಳನ್ನು ಕಲೆ ಹಾಕಿ ಅದನ್ನು ಅನುಷ್ಠಾನ ಅಂಗೀಕಾರದ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಬೇಡಿಕೆ. ಎರಡನೇದು, ದೇಶವ್ಯಾಪಿಯಾಗಿ ಕೂಡ ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗಳನ್ನು ಮಾಡುವಂಥ ಅಗತ್ಯ ಇದೆ. ಅದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಅದಕ್ಕೆ ಬೇಕಾಗುವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಮತ್ತು ಇವತ್ತು ಏನಾಗ್ತಾ ಇದೆ, SC ST OBC ಅಲ್ಪಸಂಖ್ಯಾತ ಸಮುದಾಯಗಳ ಸಾಂವಿಧಾನಿಕ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಪ್ರಯತ್ನಗಳು ದೊಡ್ಡ ಪ್ರಮಾಣ ನಡೀತಾ ಇದ್ದಾವೆ. ಉದಾಹರಣೆಗೆ ರಾಜ್ಯಸಭೆಯಲ್ಲಿ ಇವತ್ತು ಸಾಮಾಜಿಕ ನ್ಯಾಯ ಮೀಸಲಾತಿ ಅವಕಾಶಗಳು ಇಲ್ಲ, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿಲ್ಲ, ಅದರಲ್ಲೂ ಹಿಂದುಳಿದ ವರ್ಗಗಳಿಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಅವಕಾಶಗಳು ಇಲ್ಲ. ಹಾಗಾಗಿ ಅವಕಾಶಗಳನ್ನು ಕೊಡಬೇಕನ್ನುವಂಥದ್ದು, ಮಹಿಳಾ ಮೀಸಲಾತಿ ಅನ್ನುವಂಥ ಒಂದು ಮೂಗಿಗೆ ತುಪ್ಪ ಸರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಈ ಬರುವ ಲೋಕಸಭಾ ಚುನಾವಣೆಯಲ್ಲ ಮಹಿಳಾ ಮಸೂದೆಯನ್ನು ಏನು ಅಂಗೀಕಾರ
ಅಧಿಕಾರ ಮಾಡಿದ್ದಾರೆ ಅದನ್ನು ಜಾರಿಗೆ ತರಬೇಕು, ಈ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ಕೊಡಬೇಕು, ಅದರಲ್ಲೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಮಹಿಳೆಯರಿಗೆ ಅದರಲ್ಲಿ ಪ್ರಾತಿನಿಧ್ಯ ಕೊಡಬೇಕನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡಿದ್ವಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮಗೆ ನಮ್ಮ ಶಿಕ್ಷಣ ಉದ್ಯೋಗದ ಹಕ್ಕುಗಳನ್ನು ಕಸಿಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅದು ನಿಲ್ಲಬೇಕು. ಈ ಅಲ್ಪಸಂಖ್ಯಾತರು ಇವತ್ತು ದಲಿತ ಸಮುದಾಯಗಳ ಸ್ಥಿತಿಗಿಂತಲೂ ಹೀನಾಯ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತಂದೇಳಿ ನ್ಯಾಯಮೂರ್ತಿ ರಾಜೇಂದ್ರ ಸಾಚಾರ್ ಅವರ ವರದಿ ಹೇಳಿದೆ. ಆ ವರದಿಯನ್ನು ಮುಟ್ಟುನೋಡುವಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಅವರ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನುವಂತಹ ಮಹತ್ ಉದ್ದೇಶದಿಂದ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇದು ಬ್ರಾಹ್ಮಣ ಸಮುದಾಯದ ವಿರೋಧ, ಅವರ ಮೇಲೆ ಸಿಟ್ಟು ಕೋಪ ನಮಗೆ ಇಲ್ಲ. ಬ್ರಾಹ್ಮಣ್ಯ ನಮ್ಮ ಬಸವಣ್ಣನವರು ಕೂಡ ಬ್ರಾಹ್ಮಣ ಸಮುದಾಯದಿಂದನೇ ಬಂದವರು. ಕುದ್ಮಲ್ ರಂಗರಾವ್ ಅಂತವರು ಬ್ರಾಹ್ಮಣ ಸಮುದಾಯಕ್ಕೆ ಬಂದು ಬ್ರಾಹ್ಮಣ್ಯವನ್ನು ಮೀರಿ ಜನಪರವಾಗಿ ನಿಂತವರು. ಇಲ್ಲಿ ಸಮುದಾಯದ ದ್ವೇಷದ ಪ್ರಶ್ನೆ ಅಲ್ಲ, ಇ ಡಬ್ಲ್ಯೂ ಎಸ್ ಅನ್ನುವಂತಹ ಒಂದು 10% ಮೀಸಲಾತಿಯನ್ನು ಕಡಿಮೆ ಜನಸಂಖ್ಯೆ ಉಳ್ಳುವಂಥ ಸಮುದಾಯಕ್ಕೆ ಕೊಟ್ಟಿದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸಂವಿಧಾನದಲ್ಲಿ ಮೀಸಲಾತಿ ಅಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಕೊಡುವಂಥ ಒಂದು ಅವಕಾಶ ಅದು. ಆದರೆ ನೀವು ಬ್ರಾಹ್ಮಣ ಮತ್ತು ಅಥವಾ ಮುಂದುವರೆದ ಸಮುದಾಯಗಳಿಗೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ, ಏನು ಅಧ್ಯಯನಗಳು ಮಾಡಿದ್ದಾವೆ, ಯಾವ ಕೋರ್ಟ್ಗಳು ತೀರ್ಪು ಕೊಟ್ಟಿದ್ದಾವೆ, ಯಾರು ಅದನ್ನು ಬೇಕು ಅಂತಂದೇಳಿ ಹೋರಾಟ ಮಾಡಿದರು? ಹಾಗಾಗಿ ಅದು ಯಾವುದು ಇಲ್ಲದೆ ಒಂದೇ ಎರಡೇ ದಿನದಲ್ಲಿ ನೀವು ದಿಢೀರಂತಂದೇಳಿ ಅದನ್ನು ಕೊಟ್ಟು ಅದನ್ನು ಕಾನೂನು ರೂಪಿಸೋದ್ರ ಹಿಂದೆ ಒಂದು ಷಡ್ಯಂತ್ರ ಇದೆ. ಹಾಗಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಈ ಅಂಶ ಇರೋದ್ರಿಂದ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಶೋಷಿತ ಸಮುದಾಯಗಳ ಒಕ್ಕೂಟದ ಪ್ರಧಾನ ಸಂಚಾಲಕರಾದ ಕೆ ಎಂ ರಾಮಚಂದ್ರಪ್ಪ, ಸಂಚಾಲಕರಾದ ಮಾವಳ್ಳಿ ಶಂಕರ್, ಎನ್ನಿಗೆರೆ ಆರ್ ವೆಂಕಟರಾಮಯ್ಯ, ಅನಂತ್ ನಾಯಕ್, ಅಬ್ದುಲ್ ಮುನ್ಸೇಟ್, ವಕ್ ಬೋರ್ಡ್ ಮಾಜಿ ಅಧ್ಯಕ್ಷರಾದ ಖಲೀದ್ ಅಹಮದ್, ದಲಿತ ಮುಖಂಡರಾದ ವಿ ನಾಗರಾಜ್, ಕುರುಬ ಸಮುದಾಯದ ಮುಖಂಡರಾದ ಈರಣ್ಣ, ಮಡಿವಾಳ ಸಮಾಜದ ಮುಖಂಡರಾದ ನಂಜಪ್ಪ, ಹಿಂದುಳಿದ ಜಾತಿಗಳ ಮುಖಂಡರಾದ ಸುಬ್ಬಣ್ಣ, ಗೋಪಾಲ್, ಕೃಷ್ಣಮೂರ್ತಿ, ನಾರಾಯಣಗೌಡ್ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.